ಹಲೋ, ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಪಾದ್ಯ ಅಂಥೇಳಿ. ಈಗ ನಿಮಗೆ ಶನಿಯು ಎರಡನೇ ಮನೆಯಲ್ಲಿದ್ದರೆ ಏನು ಫಲ? ಶನಿಯು ಇಲ್ಲಿ ಧಾರ್ಮಿಕತೆಗೆ ಸೆಡ್ಡು ಹೊಡೆಯುತ್ತಾರೆ. ದೇವರಿಗೆ ಒಂದು ದಿವಸವೂ ದೀಪ ಹಚ್ಚುವುದು ನಾನು ಕಾಣಲಿಲ್ಲ. ಇವರು ತಮ್ಮ ನೇಟಿವ್ ಪ್ಲೇಸನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಐಶ್ವರ್ಯದಿಂದ ಒಳ್ಳೆ ಸಂತೋಷ ಪಡುತ್ತಾ ಇರ್ತಾರೆ. ಇವರುಗಳಿಗೆ ಮುಖ ಅಥವಾ ಬಾಯಿಯಲ್ಲಿ ತೊಂದರೆಗಳು ಬರಲು ಸಾಧ್ಯತೆ ಉಂಟು, ಕಾಯಿಲೆಗಳು. ಇವರು ಲೇಟ್ ಲತೀಫ್, ಎರಡನೇ ಮನೆ ಮುಖಕ್ಕೆ ಹೋಲಿಸಿದ್ದಾರೆ. ಆಯಿತಾ, ಮೊದಲಿಗೆ ಬಡವರ ಮನೆಯಲ್ಲಿ ಹುಟ್ಟಿ ಹಣಕಾಸಿನ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಕೊನೆಯಲ್ಲಿ ಮದುವೆ ಆದ ಮೇಲೆ ಇವರು ಅತಿ ಉತ್ತಮ ದರ್ಜೆಯ ಜೀವನವನ್ನು ನಡೆಸುತ್ತಿರುತ್ತಾರೆ. ಇವರುಗಳಿಗೆ ಖನಿಜ ಸಂಪತ್ತು, ಕೃಷಿ ಭೂಮಿ, ಲೇಬರ್ಸ್, ಇಂಟೆನ್ಸಿವ್ ಜಾಬ್, ಸಾರ್ವಜನಿಕ ಕೆಲಸವನ್ನೆಲ್ಲ ಕೂಡಿ ಬರ್ತದೆ ಇವರಿಗೆ. ಕೆಲವರು ಒಳ್ಳೆ ಲಾಯರ್ ಆಗಿ ಮೆರಿತಾ ಇರ್ತಾರೆ ಎರಡನೇ ಮನೆಯಲ್ಲಿ. ಪಟಗಲಲ್ಲಿ ಮಕರ ಲಗ್ನ, ಮಕರ ರಾಶಿಯವರು ಎರಡನೇ ಮನೆಯಲ್ಲಿ ಎಲ್ಲಾದರೂ ಶನಿ ಇದ್ದಲ್ಲಿ ಅವರು ಅತೀ ಹಣವನ್ನು ಸಂಪಾದಿಸಿ ಕೊನೆ ಪಕ್ಷ ಅವರ ಮನೆಯಲ್ಲಿ ಪಿ ಓ ಪಿ ಹೊಡೆದ್ರೆ ಆ ಪಿ ಓ ಪಿ ಒಳಗಡೆ ಕೂಡ ಹಣ ಇರ್ತದೆ. ತಿಳಿದುಕೊಳ್ಳಿ, ಶನಿ ಎರಡನೇ ಮನೆ, ಅದು ಕುಂಭ. ನಾನು ಪ್ರತಿ ಪಟ್ಟಿಕೆಗಳಲ್ಲಿ ಕುಂಭದಲ್ಲಿ ಶನಿ ಇದ್ದವರಿಗೆ ಹೇಳ್ತಾ ಇದ್ದೀನಿ. ಧನುರಾಶಿ ಅಥವಾ ಧನು ಲಗ್ನದವರಿಗೆ ಮಕರದಲ್ಲಿ ಶನಿ ಇದ್ದರೂ ಕೂಡ ಅದೇ ರೀತಿಯಲ್ಲಿ. ಆಯಿತಾ, ಶನಿ ಲಾಗೆ ಕಾರಕ ಹಾಗೂ ಜ್ಯೋತಿಷ್ಯಕ್ಕೂ ಕಾರಕ. ಸೊ ಅದರಿಂದ ಅವರಿಗೆ ಜ್ಯೋತಿಷ್ಯ ಹೇಳಲು ಬಾರದೆ ಹೋದಲ್ಲಿ ಕೂಡ ಜ್ಯೋತಿಷ್ಯದ ಬಗ್ಗೆ ಜ್ಞಾನ ಚೆನ್ನಾಗಿರ್ತದೆ. ಹೇಳಲು ಯಾತಕ್ಕೆ ಆಗುವುದಿಲ್ಲ ಅಂದರೆ ಎರಡನೇ ಮನೆಯ ಶನಿ ಮಾತು ಸ್ವಲ್ಪ ಮಟ್ಟಿಗೆ ಕೆಲವರು ತೊದಲುತ್ತಾರೆ, ಇನ್ನು ಕೆಲವರು ಹೆದರುತ್ತಾರೆ, ಇನ್ನು ಕೆಲವರು ಮಾತಿಗೆ ಯಾಕಪ್ಪ ನಮಗೆ ಅಂತ ಹಿಂದೆ ಸರಿತಾ ಇರ್ತಾರೆ. ಅಂದ್ರ ಅರ್ಥ ಅವರಿಗೆ ಜ್ಞಾನ ಇಲ್ಲ ಅಂಥೇಳಿ ಅರ್ಥ ಅಲ್ಲ. ಇವರು ಸರ್ವೇ ಸಾಮಾನ್ಯವಾಗಿ ತಮ್ಮ ಹೋಮ್ಲ್ಯಾಂಡನ್ನು ಬಿಟ್ಟು ಬೇರೆ ಕಡೆಯೇ ಭಾಳ ಶೈನ್ ಆಗ್ತಾ ಇರ್ತಾರೆ. ಆದರೆ ಮಾತನಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ಹಾರ್ಷ್, ಕಠಿಣತ್ವ ಇರ್ತದೆ. ಇಲ್ಲಿ ಕುಟುಂಬದಲ್ಲಿ ಸೌಖ್ಯವಿರುವುದಿಲ್ಲ. ಯಾವಾಗಲೂ ತೂತು ಮಾಯ್ಮೆ. ನಾನೊಂದು ಕಪಲ್ ನೋಡಿದ್ದೇನೆ, ಪುನರ್ಸು ನಕ್ಷತ್ರ ಪುಷ್ಯ ನಕ್ಷತ್ರದ ಕಪಲ್ಗಳು ದಿನಾ ಬೆಳಿಗ್ಗೆ ನೋಡಿದರು ಎಂಟಾಣಿ ಲಿಂಬೆಹಣ್ಣಿಗೋಸ್ಕರ ಜಗಳ ನಡೀತಾ ಇರ್ತಾರೆ. ಆದರೆ ಅವರಲ್ಲಿ ಐಶ್ವರ್ಯ ಮಾತ್ರ ತುಂಬಿ ತುಳುಕುತ್ತಿರುತ್ತೆ. ಆಯ್ತಾ, ಸಂಸಾರ ಜೀವನ ಒಂದು ನೌಕೆ. ಈ ನೌಕೆಗೆ ನೀರಿನ ಭರತ ಮತ್ತು ಇಳಿತದ ಸೆಳೆತ ಇದ್ದೇ ಇರ್ತದೆ. ಅದು ಯಾವಾಗ ಮುಳುಗುತ್ತದೋ ಎನ್ನುವ ಭಯವು ಇವರುಗಳಿಗೆ ಸಾಕಷ್ಟು ಶನಿಯು ತಂದಿಡುತ್ತಾನೆ. ಅದಕ್ಕಾಗಿ ಇವರುಗಳು ಸುಮ್ಮನಿರುವುದೇ ವಾಸಿ. ಇವರು ಮತ್ತು ಇವರ ಹಿರಿಯ ಅಣ್ಣ ಮತ್ತು ಅಕ್ಕನಿಗೆ ಜೀವನದಲ್ಲಿ ಕಂಫರ್ಟ್ ಸಿಗೋದು ಕಡಿಮೆ. ಜೀವನದಲ್ಲಿ ಅಸಂತೋಷವೇ ತುಂಬಿರ್ತದೆ. ತಂದೆ ತಾಯಿಯರಿಂದ ದೂರವೇ ಇರ್ತಾರೆ. ಇವರ ಅಂತಿಮ ಯಾತ್ರೆ ಒಂದು ಬಡಸ್ಥಿತಿಯಲ್ಲಿ ಸಾಗ್ತದೆ. ಬಹಳ ಕ್ರೋನಿಕ್ ಕಾಯಿಲೆಯಿಂದ ಸಾವನ್ನು ಅಪ್ಪಬಹುದು. ಇವರುಗಳಿಗೆ ಸ್ನೇಹಿತರೇ ಇಲ್ಲವಾಗ್ತದೆ. ಇವರುಗಳಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲವಾಗಬಹುದು. ಇವರು ತಮ್ಮ ಅಥವಾ ತಂಗಿಯರಿದ್ದಲ್ಲಿ ಬೇರೆ ಜೀವನ ಸಾಗಿಸಲು ಸಾಧ್ಯ, ಅಥವಾ ಜೈಲಿನಲ್ಲಿ ಕೊಳೆಯುತ್ತಿರಬಹುದು. ಇವರುಗಳ ದೊಡ್ಡ ಮಗು ಜೀವನದಲ್ಲಿ ಹೈಯೆಸ್ಟ್ ಕ್ಯಾಡರಿಗೆ ಹೋಗಲು ಸಾಧ್ಯ. ಆದರೆ ಕೊನೆಯಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಲು ಕೂಡ ಸಾಧ್ಯ. ಒಳ್ಳೆಯ ಶನಿ ಇವರುಗಳ ಅಂತಿಮ ಯಾತ್ರೆಯನ್ನು ಎಳೆಯಬಹುದು. ಇವರುಗಳು ತಂದೆಯವರಿಗೆ ದೇಹದಲ್ಲಿ ಸೌಖ್ಯವು ಕಡಿಮೆ ಇದ್ದು ಬೇಗನೆ ಗೋತಾ ಹೊಡೆಯಲು ಸಾಧ್ಯತೆಗಳು ಜಾಸ್ತಿ. ಇವೆಷ್ಟು ಶನಿಯು ಎರಡರಲ್ಲಿ ಇದ್ದರೆ ಏನು ಫಲ ಅಂತ ತಿಳಿಸಿದ್ದೇನೆ. ಇಲ್ಲಿಗೆ ನಾನು ಮುಕ್ತಾಯವನ್ನು ಮಾಡ್ತೇನೆ. ನಮಸ್ಕಾರ.